ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಇವತ್ತು ನಾನು ಮತ್ತೊಂದು ಹೊಸ ಟ್ರೆಂಡಿಂಗ್ ಟಾಪಿಕ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದು ವಿವಾದಿತ ವೈಟ್ ಟಾಪಿಂಗ್ ಯೋಜನೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇನೆ. ಹಾಗಾದರೆ ಬನ್ನಿ. ವೈಟ್ ಟಾಪಿಂಗ್ ಯೋಜನೆ ಎಂದರೆ ಏನು? ರಾಜಧಾನಿಯ ಪ್ರಸ್ತುತದಲ್ಲಿರುವ ಟಾರು ಅಥವಾ ಡಾಂಬರಿನ ರಸ್ತೆಗಳ ಮೇಲೆ ಕಾಂಕ್ರೀಟ್ ಹೊದಿಕೆ ನಿರ್ಮಾಣ ಮಾಡುವ ಯೋಜನೆಯನ್ನೇ ವೈಟ್ ಟಾಪಿಂಗ್ ಯೋಜನೆ ಎಂದು ಕರೆಯುತ್ತಾರೆ. ಇದನ್ನು ಮತ್ತಷ್ಟು ತಿಳಿದುಕೊಳ್ಳಬೇಕೆಂದರೆ ಈ ಗ್ರಾಫಿಕ್ ಚಿತ್ರಣವನ್ನು ನೋಡೋಣ. ಮೊದಲು ರಸ್ತೆಯ ಒಂದು ಬದಿಯಿಂದ ನೋಡುವುದಾದರೆ ತಳಭಾಗದಲ್ಲಿ ಮಣ್ಣಿನ ಹೊದಿಕೆ ಇರುತ್ತದೆ. ಅಲ್ಲಿ OFC ಅಥವಾ ಬೆಸ್ಕಾಂ ಕೇಬಲ್ಗಳನ್ನು ಹಾಕಲಾಗಿರುತ್ತದೆ. ಇನ್ನು ಎರಡನೇ ಪದರದಲ್ಲಿ ಟಾರ್ ಹೊದಿಕೆ, ಅಂದರೆ ಈಗಿರುವ ಡಾಂಬರ್ ರೋಡ್. ಈ ಪದರಿನ ಮೇಲೆ ಕಾಂಕ್ರೀಟನ್ನು 20 ಸೆಂಟಿಮೀಟರ್ ಗಾತ್ರದಲ್ಲಿ ಹಾಕಲಾಗುತ್ತದೆ. ಇದನ್ನೇ ವೈಟ್ ಟಾಪಿಂಗ್ ಯೋಜನೆ ಎಂದು ಕರೆಯುತ್ತಾರೆ. ಯಾವುದೇ ಕಾಮಗಾರಿ ಅಥವಾ ಈ ಕಾಂಕ್ರೀಟ್ ಕೆಲಸ ಪೂರ್ಣವಾದ ನಂತರ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಈ ಕಾಂಕ್ರೀಟ್ ಹೊದಿಕೆಯನ್ನು ತೆಗೆಯಬೇಕಾಗುತ್ತದೆ. ಇದರಿಂದ ರೋಡಿನ ಚಿತ್ರಣ ಹಾಳಾಗಬಹುದು. ಇದನ್ನು ಮುಖ್ಯ ಇಂಜಿನಿಯರ್ಗೆ ಕೇಳಿದಾಗ ಅವರು ಹೇಳಿದ್ದು, ರೋಡಿನ ಅಂಚಿನಲ್ಲಿ ತೆಗ್ಗನ್ನು ತೆಗೆದು ನಾವು ಕಾಮಗಾರಿಯನ್ನು ನಿರ್ವಹಿಸಬಹುದು ಎಂದು ಅವರು ಉತ್ತರ ನೀಡುತ್ತಾರೆ. ವೈಟ್ ಟಾಪಿಂಗ್ ಯೋಜನೆಯನ್ನು ಬಿಳಿಯಾನೆಗೆ ಹೋಲಿಸಲಾಗುತ್ತಿದೆ, ಏಕೆಂದರೆ ಇದಕ್ಕೆ ಉಪಯೋಗವಾಗುತ್ತಿರುವ ಬೃಹತ್ ಮೊತ್ತದ ಕಾಮಗಾರಿ ಮೊತ್ತವೇ ಕಾರಣ. ಇದರ ಮೊದಲ ಹಂತದಲ್ಲಿ ನಗರದ 29 ರಸ್ತೆಗಳಿಗೆ ಕಾಂಕ್ರೀಟ್ ಮೇಲು ಹೊದಿಕೆ ಹಾಕಿಸಲು ನಿರ್ಧರಿಸಿದೆ ಸರ್ಕಾರ. ಹೈದರಾಬಾದ್ನ ಮಧುಖಾನ್ ಪ್ರಾಜೆಕ್ಟ್ ಮತ್ತು NCC ಎಂಬ ಎರಡು ಕಂಪನಿಗಳಿಗೆ ಕಾಮಗಾರಿಯನ್ನು ಗುತ್ತಿಗೆ ನೀಡಿದೆ. ಈ ಯೋಜನೆಗೆ ಸರ್ಕಾರವು 986.46 ಕೋಟಿ ರೂಪಾಯಿನಷ್ಟು ಖರ್ಚು ಮಾಡುತ್ತಿದೆ. ಗುತ್ತಿಗೆ ಒಪ್ಪಂದದ ಪ್ರಕಾರ 2017 ಆಗಸ್ಟ್ನಲ್ಲಿ ಕಾಮಗಾರಿ ಶುರುವಾಗಿದೆ. ಈ ವರ್ಷದ ಜುಲೈನಲ್ಲಿ ಪೂರ್ಣಗೊಳ್ಳಬೇಕಿತ್ತು, ಆದರೆ ಇಲ್ಲಿಯವರೆಗೂ ಕಾಮಗಾರಿ ಪೂರ್ಣಗೊಂಡಿರುವ ಪ್ರಮಾಣ 15% ಮಾತ್ರ. ಮುಖ್ಯವಾದ ಅಂಕಿಅಂಶಗಳು. ಒಟ್ಟು ರಸ್ತೆಗಳ ಸಂಖ್ಯೆ ಎಷ್ಟೆಂದರೆ, ಮೊದಲು ಎರಡು ಪ್ಯಾಕೇಜ್ಗಳಲ್ಲಿ ಯೋಜನೆ ಅನುಷ್ಠಾನಗೊಳಿಸುತ್ತಿರುವ ರಸ್ತೆಗಳ ಸಂಖ್ಯೆ 29, ಇನ್ನು ರಸ್ತೆಗಳ ಉದ್ದ. ಮೊದಲ ಎರಡು ಪ್ಯಾಕೇಜ್ಗಳಲ್ಲಿ ಯೋಜನೆ ಅನುಷ್ಠಾನಗೊಳಿಸುತ್ತಿರುವ ರಸ್ತೆಗಳ ಉದ್ದ 94.5 ಕಿಲೋಮೀಟರ್. ಇನ್ನು ಒಟ್ಟು ಮೊತ್ತ, ಮೊದಲ ಎರಡು ಪ್ಯಾಕೇಜ್ಗಳಲ್ಲಿ ಯೋಜನೆ ಅನುಷ್ಠಾನಗೊಳಿಸುತ್ತಿರುವ ಒಟ್ಟು ಮೊತ್ತ 986 ಕೋಟಿ ರೂಪಾಯಿ. ಇನ್ನು ಹಣ ಬಿಡುಗಡೆ. ಕಾಮಗಾರಿ 15% ಮಾತ್ರ ಮುಗಿದಿದೆ, ಆದರೆ ಬಿಡುಗಡೆಯಾಗಿರುವ ಮೊತ್ತ 95 ಕೋಟಿ ರೂಪಾಯಿ. ಕಾಮಗಾರಿಯ ವೇಗ. ಪ್ರತಿ ತಿಂಗಳು ವೈಟ್ ಟಾಪಿಂಗ್ ಮಾಡಲಾಗುತ್ತಿರುವ ರಸ್ತೆಗಳ ಸಂಖ್ಯೆ ಕೇವಲ 1.2 ಕಿಲೋಮೀಟರ್ನಷ್ಟು ಮಾತ್ರ. ಇನ್ನು ದೊಡ್ಡ ರಸ್ತೆ. ಯೋಜನೆ ಅನುಷ್ಠಾನಗೊಳ್ಳುತ್ತಿರುವ ಅತಿ ದೊಡ್ಡ ರಸ್ತೆಯ ಉದ್ದ 11.50 ಕಿಲೋಮೀಟರ್ನಷ್ಟು. ಈ ರಸ್ತೆ ಎಲ್ಲಿದೆ ಎಂದರೆ, ತುಮಕೂರು ರಸ್ತೆಯಿಂದ ಹೆಬ್ಬಾಳ್ ಜಂಕ್ಷನ್ ಮೂಲಕ ಹಳೆ ಮದ್ರಾಸ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಹೊರವರ್ತುಲ ರಸ್ತೆ. ಯಾಕೆ ಈ ಯೋಜನೆಗೆ ವಿರೋಧ? ಸುಸ್ತಿಯಲ್ಲಿದ್ದ ರಸ್ತೆಗಳಿಗೆ ವೈಟ್ ಟಾಪಿಂಗ್ ಮಾಡಿ ಹಣ ಪೋಲು. ಎರಡನೇ ಅಂಶವೆಂದರೆ, ಯಾಕೆ ಯಾರು ರಸ್ತೆ ಆಯ್ಕೆ ಮಾಡಿದ್ದು ಎಂಬ ಪ್ರಶ್ನೆಗೆ ಉತ್ತರವಿಲ್ಲ. ಪ್ರತಿ ಕಿಲೋಮೀಟರ್ ರಸ್ತೆಗೆ ವೆಚ್ಚ ಮಾಡುತ್ತಿರುವ ಮೊತ್ತ 10.46 ಕೋಟಿ ರೂಪಾಯಿ. ಇನ್ನು 1 ಕಿಲೋಮೀಟರ್ ವೈಟ್ ಟಾಪಿಂಗ್ ವೆಚ್ಚ 1.5 ಕಿಲೋಮೀಟರ್ ಟಾರ್ ವೆಚ್ಚಕ್ಕೆ ಸಮ. ಕಾಮಗಾರಿ ಪ್ರದೇಶದಲ್ಲಿ ಸದಾ ದಟ್ಟಣೆಯಿಂದ ಕೂಡಿರುವ ಸಂಚಾರ. ಇನ್ನು ಆರನೇ ಅಂಶವೆಂದರೆ, ಕಟ್ಟಡಗಳಿಗೆ ನೀರನ್ನು ನುಗ್ಗಿಸಲಿದೆ. 20 ಸೆಂಟಿಮೀಟರ್ ದಪ್ಪದ ಕಾಂಕ್ರೀಟ್. ಏಳನೇ ಅಂಶವೆಂದರೆ,
ಟೆಂಡರ್ ಮೊತ್ತಕ್ಕಿಂತ ಶೇಕಡ 25% ಅಧಿಕ ದರಕ್ಕೆ ಕಾಮಗಾರಿ ಗುತ್ತಿಗೆ. ಇನ್ನು ಇದರ ಅಗಿಯುವ ಬಗೆ ಎಂದರೆ, ರಸ್ತೆಗೆ ಕಾಂಕ್ರೀಟ್ ಹೊದಿಕೆ ಹಾಕುವ ಮುನ್ನ ಅದರ ಮೇಲ್ಮೈಯನ್ನು ಅಗೆಯಬೇಕಿದ್ದ ಪ್ರಮಾಣ 55 mm, ಆದರೆ ಎಲ್ಲಿಯೂ ಮೇಲ್ಮೈ ಅಗೆಯಲಾಗಿಲ್ಲ, ಟಾರಿನ ಮೇಲೆಯೇ ನೇರವಾಗಿ ಕಾಂಕ್ರೀಟ್ ಸುರಿಯಲಾಗಿದೆ. ಇದರಿಂದ ರಸ್ತೆಯ ಬುನಾದಿ ಸಡಿಲವಾಗಿದೆ. ಈ ಎಲ್ಲ ಕಾರಣಗಳಿಂದ ಈ ಯೋಜನೆಗೆ ತೀವ್ರವಾದ ವಿರೋಧ ವ್ಯಕ್ತವಾಗುತ್ತಿದೆ. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.